ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದಾ? ಶೋರ್. 6362 000 2234 ಇಲ್ಲಿ ಮೇಲ್ಗಡೆ ಬೋರ್ಡಲ್ಲಿದೆ ನಂಬರು, ಪಾಸ್ ಮಾಡಿ ತಗೊಳ್ಳಿ. ಹಾಯ್ ಗೈಸ್, ಸಲಾಮ್, ನಮಸ್ತೆ, ಎನ್ ಟಿ ಪಿರಿಯಡ್ಸಿಗೆ ಸ್ವಾಗತ. ಮತ್ತೆ ಇದ್ದೀನಿ ಪ್ರದೀಪ್ ಮೋಟರ್ಸ್. ಪ್ರದೀಪ್ ಮೋಟರ್ಸ್ ಏನನ್ನೋದು ನೋಡ್ತಾ ಇದ್ದೀರಾ, ಅದೇ ವಿಷಯ ಇವತ್ತು ನಿಮ್ಗಳ ಮುಂದೆ ತೊಗೊಂಬರ್ತಾ ಇದ್ದೀನಿ. ಬನ್ನಿ ಏನೋ ಅನ್ನೋದು ನೋಡೋಣ, ಫುಲ್ ಡೀಟೇಲ್ ಕೊಡ್ತೀನಿ, ಫುಲ್ ರಿವ್ಯೂ ಕೊಡ್ತೀನಿ. ಇವತ್ತು ಬಂದು ವೆಹಿಕಲ್ಸದಲ್ಲ, ವೆಹಿಕಲ್ಸು ಒಂದು ಸರ್ವಿಸ್ ಸೆಂಟ್ರದು, ಒಂದು ಸರ್ವಿಸ್ ಸೆಂಟ್ರ್ ಅಂತಲೇ ಹೇಳ್ಬೋದು, ಒಂದು ಗ್ಯಾರೇಜ್, ಒಂದು ವರ್ಕ್ಶಾಪ್, ಇನ್ನು ಒಂದು ಇದರಲ್ಲಿ ಹೇಳ್ತಾರೆ ಅದೇ ಥರ ಹೇಳ್ಬೋದು. ಒಂದು ಸರ್, ಇದೇನು ಒಂದು ಸರ್ವಿಸ್ ಸೆಂಟ್ರ, ಗ್ಯಾರೇಜ, ವರ್ಕ್ಶಾಪ್, ಏನು ಸರ್ ಇದು? ಸರ್ ಇದು ಓನ್ಲಿ ವರ್ಕ್ಶಾಪ್. ಓನ್ಲಿ ವರ್ಕ್ಶಾಪ್. ಹಾಂ, ಫಸ್ಟ್ ಆಫ್ ಆಲ್ ವೈ ದ ವೇ ಸರ್, ನಿಮ್ಮ ಹೆಸರು? ಪ್ರದೀಪ್. ಪ್ರದೀಪ್, ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಒಳ್ಳೆಯದು ಸರ್, ಅವ್ರಿಗೂ ಕೇಳಿಸ್ಬೇಕು ಪ್ರದೀಪ್ ಅಂತ. ಇವ್ರದ್ದೇನೆ ಪ್ರದೀಪ್ ಮೋಟರ್ಸ್ ಅಂತ ಹೇಳ್ಬಿಟ್ಟು ಒಂದು ವರ್ಕ್ಶಾಪ್ ಇದೆ. ವರ್ಕ್ಶಾಪ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ವ್ಯಾಗನರ್ ಕಾಣ್ತಾ ಇದೆ, ಬಟ್ ಇದ್ರ ಹಿಂದೆ ಆಡಿ ಇದೆ. ಆಡಿ Q7 ನಿಂತಿದೆ, ಮರ್ಸಿಡಿಸ್ ಇದೆ ಇಲ್ಲಿ, ಆಡಿ ಒಂದು A-Series ನಿಂತಿದೆ, ಹಾಗೆಯೇ ಇಲ್ಲಿ ಪೋರ್ಷೆ ಇದೆ, BMW ಇದೆ, ಹಾಗೆ ಅಲ್ಲೊಂದು BMW ಇದೆ, 800 ಇದೆ. ಅದು ನಿಮಗೆ ಬಂದಿರೋದಲ್ಲ ಸರ್ವಿಸು, ಅಂದರೆ ಲೆಕ್ಕ ಹಾಕೊಳ್ಳಿ, 800 ಹಿಡಿದು ಪೋಸ್ಟೆ ತನಕ ಪ್ರತಿಯೊಂದು ಗಾಡಿನೂ ಇಲ್ಲಿ ಕೆಲಸ ಆಗುತ್ತೆ. ಇದನ್ನು ನಾನು ತರಬೇಕು ಮೈಸೂರಲ್ಲಿ, ಇಷ್ಟೊಂದು ಇದರಲ್ಲಿ ಕೆಲಸ ಮಾಡೋಂಥದ್ದು ಎಲ್ಲೂ ನೋಡಿಲ್ಲ. ಅದು ಏನಕ್ಕೆ ಅಂತೇಳಿದ್ರೆ, ಇವರಿಗೆ ಈ ಒಂದು ಇದು ಬಂದಿದ್ದು ಏನಕ್ಕೆ ಅಂತೇಳಿದ್ರೆ, ನೆನ್ನೆ ನಾನು ಇವ್ರ ಹತ್ರ ಮಾತಾಡಿದಾಗಲೇ ನನಗೆ ಗೊತ್ತಾಗಿದ್ದು, ಇವರು ಏನು ಈ ಥರ ಥಿಂಕಿಂಗ್ ಮಾಡಿ ಒಂದು ಲಕ್ಸುರಿ ವೆಹಿಕಲ್ಸ್ ಒಂದು ಸರ್ವಿಸ್, ಒಂದು ವರ್ಕ್ಶಾಪ್ ಓಪನ್ ಮಾಡಿದ್ದು ಏನಕ್ಕೆ ಅನ್ನೋದು ನೆನ್ನೆ ಇವ್ರ ಹತ್ರ ಮಾತಾಡಿದಾಗ ಗೊತ್ತಾಯಿತು. ಸರ್, ಇದು ನಿಮ್ಮದು ಕಾನ್ಸೆಪ್ಟ್ ಏನು ಸರ್ ಇದು? ಸೊ ಮೈಸೂರಲ್ಲಿ ಹೈಯರ್ ಎಂಡ್ ವೆಹಿಕಲ್ಸ್ ಮಾಡ್ತಾ ಇರಲ್ಲ. ನಾನು ಇಷ್ಟು ವರ್ಷ ಔಟ್ ಆಫ್ ಕಂಟ್ರಿ ವರ್ಕ್ ಮಾಡಿ, ಅಲ್ಲಿ ಇದೇ ಕೆಲಸ ಮಾಡ್ತಾ ಇದೀಯ? ಇಲ್ಲೂ ಅದೇ ಕೆಲಸ. ಓಕೆ. ಸೊ ಫಸ್ಟು ನಮ್ಮ ಮೈಸೂರಲ್ಲಿ ವರ್ಕ್ಶಾಪ್ ಇತ್ತು. ಓಕೆ. ಸೊ ಆವಾಗ ಹೈಯರ್ ಎಂಡ್ ವೆಹಿಕಲ್ಸು ಇಂಡಿಯಾದಲ್ಲಿ ಇರಲೂ ಇಲ್ಲ, ಯಾರು ಔಟ್ ಸೈಡ್ ಬಿಡ್ತಾನೂ ಇರಲ್ಲ. ಓಕೆ. ಸೊ ನನಗೆ ಇವಾಗ ಎಲ್ಲ ಸರ್ವಿಸ್ ಸೆಂಟರ್ಸ್ಗೆ ಹೋಗ್ತಾ ಇದ್ರು. ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ನಿಮಗೆ BMW ಆಡಿ ಈ ಥರ ವೆಹಿಕಲ್ಗಳು ನೀವು ಸರ್ವಿಸ್ ಸೆಂಟರ್ಸಿಗೆ ಹೋಗೋದು ಅಂತ ಹೇಳಿದ್ರೆ, ನಿಮಗೆ ಒಂದು ಅಲ್ಲಿ ಏನು ಬರುತ್ತೆ ಅದರಲ್ಲಿ 3x1 ಬರುತ್ತೆ ಅಂತ ಹೇಳ್ಬೋದು. ಏನು ಸರ್? 3x1 ಬರುತ್ತೆ ಇಲ್ಲಿ. ಯಾಕೆ ಅಂತೇಳಿದ್ರೆ ಸರ್ವಿಸ್ ಸೆಂಟ್ರ್, ಈ ಲಕ್ಸುರಿ ವೆಹಿಕಲ್ ಸರ್ವಿಸ್ ಸೆಂಟರ್ಸ್ಗೆ ಹೋಗುವಾಗ ತುಂಬಾ ಕಾಸ್ಟ್ಲಿ ಬರುತ್ತೆ. ಅದರಿಂದನೇ ಈ ಗಾಡಿಗಳು ಮೈಂಟೆನೆನ್ಸ್ ಕಾಸ್ಟ್ಲಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಮೈಂಟೆನೆನ್ಸ್ ಕಾಸ್ಟ್ಲಿ ಇಲ್ಲ, ನಮ್ಮ ನಾರ್ಮಲ್ ಒಂದು ಗಾಡಿಗಳು ಮೈಂಟೈನ್ ಮಾಡೋದಕ್ಕಿಂತ ಸ್ವಲ್ಪ ಒಂದು ಜಾಸ್ತಿ ಬರುತ್ತೆ ಅಷ್ಟೇ. ಬಟ್ ಅದು ಶೋರೂಮ್ಗೆ ಹೋದಾಗ ಅಲ್ಲಿ 3x ಜಾಸ್ತಿ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಅವ್ರ ಚಾರ್ಜಸ್ ಇರುತ್ತೆ, ಅವ್ರ ಬ್ರ್ಯಾಂಡ್ ಚಾರ್ಜಸ್ ಇರುತ್ತೆ, ಅದನ್ನು ಇದು ಮಾಡ್ತಾರೆ. ಅದೇ ಜಾಗದಲ್ಲಿ ನೀವು ಆ ಥರ ವೆಹಿಕಲ್ಸನ್ನು ನೀವು ಹೊರಗಡೆ ತಂದು ಮಾಡಿಸ್ತೀನಿ ಅಂತ ಹೇಳಿದ್ರೆ, ವಿತ್ ವ್ಯಾರಂಟಿ ಇರೋಂಥದ್ದೆಲ್ಲ ಹೋಗಿ, ವ್ಯಾರಂಟಿ ಮುಗ್ದಿರೋಂಥದ್ದು ಈ ಥರ ಬಂದಾಗ ನಿಮಗೆ 3x1% ನಿಮಗೆ ಕೆಲಸಗಳಾಗುತ್ತೆ ಅಂತ ಹೇಳ್ತೀನಿ. ಅದು ಅವರೇ ಹೇಳ್ತಾರೆ. ಪ್ರದೀಪ್ ಸರ್, ಈಗ ನಾರ್ಮಲ್ ಈಗ ಕಾಸ್ಟು, ನಾನೀಗ BMW ನನ್ನ ಫ್ರೆಂಡ್ ಒಬ್ಬ ಕೇರಳದವನು ಒಬ್ಬ ಮೈಂಟೈನ್ ಮಾಡ್ತಾ ಇದ್ದಾನೆ. ಬಟ್ ಅವನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ, ಅವನು ಗಾಡಿ ತೊಗೊಂಡು ಸರ್ವಿಸ್ ಸೆಂಟ್ರ್ ಹೋಗಲೇ ಇಲ್ಲ, ಎಲ್ಲ ಕೆಲಸ ಮಾಡಿಸಿದ್ದು ಹೊರಗಡೆನೆ. ಈಗ ಅವನೊಂದು ವೀಡಿಯೋನು ಮಾಡಾಕಿದ್ದಾನೆ, ಒಬ್ಬ ಯೂಟ್ಯೂಬರ್ ಕೂಡ ಅವನು, ಅವನೊಂದು ವೀಡಿಯೋನು ಮಾಡಾಕಿದ್ದಾನೆ. ಏನಂತ ಹೇಳಿದ್ರೆ, ಅವನಿಗೆ ಎಷ್ಟು ಕಾಸ್ಟ್ ಬರ್ತಾ ಇದೆ ಏನು ಎಂಥದ್ದು ಅನ್ನೋದನ್ನು ವೀಡಿಯೋನು ಮಾಡಾಕಿದ್ದಾನೆ. ಅವನು ಹೇಳಿದ್ರಲ್ಲಿ 4x1 ಒಂದು ಭಾಗ ಅಂತ ಹೇಳ್ಬೋದು. ಸರ್ವಿಸ್ ಸೆಂಟ್ರಲ್ಲಿ ಏನು ಮಾಡ್ತಾರೆ ಅದರಲ್ಲಿ 4x1 ಒಂದೇ ಒಂದು ಭಾಗ ಖರ್ಚು ಬರ್ತಾ ಇದೆ. ಅವರು ವೆಹಿಕಲ್ ನಾಲೆಡ್ಜ್ ಇರೋರು ವಾರಂಟಿ ಪೀರಿಯಡ್ ಇರೋದ್ರ ತನಕ ಹೋಗ್ತಾರೆ. ಓಕೆ. ಅದಾದ್ರ ಮೇಲೆ ಅವರು ಏನು ಮಾಡ್ತಾರೆ, ಬೆಸ್ಟ್ ಮೆಕ್ಯಾನಿಕ್ ಯಾರು ಅಂತ ಚೂಸ್ ಮಾಡ್ಕೋತಾರೆ. ಓಕೆ. ಸೊ ವೆಹಿಕಲ್ನ ಬಿಡಬೇಕಾದ್ರೂ ಫಸ್ಟ್ ತಿಳ್ಕೊಂಡಿರ್ತಾರೆ, ಟೆಕ್ನಿಷಿಯನ್ ಅದ್ರ ಬಗ್ಗೆ ತಿಳಿದಿದಾರ. ಓಕೆ. ಅದನ್ನೇ ಈಗ ಒಂದು ರೇಂಜ್ ವೆಹಿಕಲ್ಸ್, ಈಗ ಹೈ ರೇಂಜ್ ವೆಹಿಕಲ್ಸ್ ಅಂತ ಹೇಳುವಾಗ ಅದನ್ನು ಮೈಂಟೈನ್ ಮಾಡೋರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇನೆ ಅವರು ಕೈ ಹಾಕೋದು. ಇನ್ನೊಂದು ಏನಾಗಿದೆ ಅಂದರೆ, ಇದನ್ನು ಎಕ್ವಿಪ್ಮೆಂಟ್ಸ್ ಬೇಕು ಇದಕ್ಕೆ ಮೈನ್. ಅದನ್ನೇ ನಾನು ಕೇಳಬೇಕು ಅಂದ್ಕೊಂಡಿದ್ದೆ, ನಿಮ್ಮ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ನಿಮ್ಮ ಹತ್ರ ಸಿಗುತ್ತೆ? ಎಕ್ವಿಪ್ಮೆಂಟ್ಸ್ ಇದೆ, ಸ್ಪೆಷಲ್ ಟೂಲ್ಸ್ಗಳಿದ್ದಾವೆ. ಓಕೆ. ಇದಕ್ಕೆ ಸಾಫ್ಟ್ವೇರ್ ಬೇಕು. ಓಕೆ. ಸಾಫ್ಟ್ವೇರ್ಗಳು, ಸಾಫ್ಟ್ವೇರೂ ನೀವು ಇದು ಮಾಡ್ತಾ ಇದ್ದೀರಾ? ಎಸ್. ಓಕೆ. ಈಗ ಒಂದು ಆಯಿಲ್ ಚೇಂಜ್ ಮಾಡಿದ್ರೆ ರೀಸೆಟ್ ಮಾಡಬೇಕು. ರೀಸೆಟ್ ಮಾಡಿದ್ರೆ ಈಗ ಅದರ್ಸ್ ಚೇಂಜ್ ಮಾಡ್ತಾರೆ, ಮಾಡಿಬಿಟ್ಟು ಸರ್ ಇದು ನಮ್ಮ ಹತ್ರ ಆಗಲ್ಲ ರೀಸೆಟಿಂಗ್ ಶೋರೂಮ್ಗೆ ಹೋಗಿ ಅಂತ. ಓಕೆ. ಆಗ ಅದು ಒಂದು ಫುಲ್ಫಿಲ್ ವರ್ಕ್ ಆಗಲ್ಲ. ಅದೇ. ಸೊ ನಾವೇನು ಮಾಡ್ತೀವಿ, ನನ್ನ ಹತ್ರನೇ ಸಿಸ್ಟಮ್ ಇರೋದ್ರಿಂದ ಟೋಟಲಿ ಅಪ್ಡೇಷನ್ ಮಾಡ್ತೀನಿ. ಓಕೆ. ಈವನ್ ಇದರಲ್ಲಿ ಎಲೆಕ್ಟ್ರಾನಿಕ್ ಬ್ರೇಕ್ಸ್ ಅದನ್ನು ರಿಮೂವ್ ಮಾಡಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಸಿಸ್ಟಮ್ ಥ್ರೂ ಮಾಡಬೇಕು. ಓಕೆ.
ಸಮ್ ಮೆಕ್ಯಾನಿಕ್ಸ್ ಅದನ್ನ ಬೈ ಹ್ಯಾಂಡ್ ರಿಮೂವ್ ಮಾಡ್ತಾರೆ, ಅದನ್ನ ರೀಸೆಟ್ ಆಗಲ್ಲ. ಓಕೆ, ಅದರಿಂದಾಗಿ ಎಲ್ಲ ಏನ್ ಮಾಡ್ತಾರೆ, ಹೈಯರ್ ಎಂಡ್ ವೆಹಿಕಲ್ ಅಂದ್ರೆ ಓ ಶೋರೂಮ್ ನಮ್ಗೆ ಪ್ರಿಪೇರ್. ಓಕೆ, ಇತ್ತೀಚಿನ ಇದರಲ್ಲಿ ನಾನು ಇಂಡಿಯಾ ಬಂದ ಮೇಲೆ ಸೊ ನಾವು ಇಲ್ಲಿ ಇದನ್ನ ಎಲ್ಲ ಅಕ್ವಿಪ್ಮೆಂಟ್ಸ್ ಇರೋದ್ರಿಂದ ಮಾಡ್ತಾ ಇದ್ದೀನಿ ಈಸಿಲಿ. ಇನ್ನೊಂದು, ಇವರು ಇಲ್ಲಿಂತಲ್ಲ, ಇವರು ಇಲ್ಲಿ ಶೋರೂಮ್ ಮಾಡಿ ಈ ಒಂದು ವರ್ಕ್ಶಾಪ್ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಇವರು ಹೊರಗಡೆ ಇದ್ದು ಸೌದಿ ದುಬೈ ಈ ಥರ ಏರಿಯಾಗಳಲ್ಲಿ ಇದ್ದು ಈ ಥರ ಕಂಟ್ರಿಗಳಲ್ಲಿ ಇದ್ದು ಕೆಲಸ ಮಾಡಿ ಬಂದಂಥವ್ರು, ಆ ಒಂದು ಎಕ್ಸ್ಪೀರಿಯೆನ್ಸ್ ಇವ್ರಿಗಿದೆ, ಅದರಿಂದ ಯಾರಿಗೆ ಬೇಕಾದ್ರೂ ಧೈರ್ಯವಾಗಿ ಈ ಗಾಡಿಗಳನ್ನ ತಂದು ಇಲ್ಲಿ ಬಿಡ್ಬೋದು. ಸರ್, ಈಗ ನೀವು ಏನೇನು ಕೆಲಸ ಮಾಡ್ತಾ ಇದ್ದೀರಾ ಸರ್? ಇದು ಟಿಂಕರಿಂಗ್ ಇದೆಲ್ಲ ಮಾಡ್ತೀರಾ? ಪೇಂಟಿಂಗ್, ಪೇಂಟಿಂಗ್ ನಂದು ಇನ್ನೊಂದು ಶಾಪ್ ಇದೆ. ಓಕೆ, ಗುಡ್ ಪೇಂಟರ್ಸ್ ಅಂಡ್ ಹೀಟಿಂಗ್ ಬೂತ್ ಎವ್ರಿಥಿಂಗ್ ಇಸ್ ದೇರ್. ಓಕೆ, ಪ್ರೆಸೆಂಟ್ ದಿಸ್ ಶಾಪ್ ಒಂದು. ಈಗ PPF ಸೆರಾಮಿಕ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಮಾಡಿಸ್ಕೊಡ್ತೀರಾ ನೀವು? ಎಸ್, ಆಲ್ ಎಲ್ಲ ಮಾಡ್ತೀರಾ? ಮಾಡ್ಕೊಡ್ತೀರಾ. ಓಕೆ, ದೆನ್ ಇಲ್ಲಿ ಈ ಶಾಪ್ ಜಸ್ಟ್ ಮೆಕ್ಯಾನಿಕಲ್ ವರ್ಕ್, ಇಂಜಿನ್ ರಿಲೇಟೆಡ್ ಟು ಮೆಕ್ಯಾನಿಕಲ್. ಓಕೆ, ಅದರ್ಸ್ ಶಾಪ್ ಒನ್ ಮೋರ್ ಇಸ್ ದೇರ್. ಓಕೆ, ಓನ್ಲಿ ಬಾಡಿ ಶಾಪ್ ಆ್ಯಂಡ್ ಡೆಂಟಿಂಗ್ ಆ್ಯಂಡ್ ಪೇಂಟಿಂಗ್. ಈಗ ಈ ಆಡಿ ಈ ಗಾಡಿಗಳಲ್ಲಿ ನಿಮಗೆ ಇದು ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರುತ್ತೆ, ಏರೋಮ್ಯಾಟಿಕ್ ಸಸ್ಪೆನ್ಷನ್, ಆ ಥರ ಅದ್ರದ್ದೆಲ್ಲ ಕೆಲಸ ನೀವು ಮಾಡ್ತೀರಾ? ವಿತ್ ಕ್ಯಾಲಿಬ್ರೇಷನ್ ಆಲ್ಸೋ, ಯಾವುದೇ ಒಂದು ಶಾಕ್ ಅಬ್ಸರ್ ಏರೋಮ್ಯಾಟಿಕ್ ಶಾಕ್ ಅಬ್ಸರ್ ಚೇಂಜ್ ಆದರೆ ಓಕೆ, ಸೊ ನೀಡ್ ಟು ಕ್ಯಾಲಿಬ್ರೇಷನ್, ಅದನ್ನು ಕ್ಯಾಲಿಬ್ರೇಷನ್ ಮಾಡಿದ್ರೆ ಮಾತ್ರ ಅದು ಪ್ರಾಪರ್ ಫಂಕ್ಷನ್ ಆಗುತ್ತೆ, ಅದರ್ವೈಸ್ ನಿಮಗೆ ಕ್ಲಾಸ್ಟರ್ ಬೋರ್ಡಲ್ಲಿ ಶೋ ಆಗುತ್ತೆ. ಓಕೆ, ಈವನ್ ಆಯಲ್ ಆಲ್ಸೋ, ಬ್ರೇಕ್ ಆಲ್ಸೋ, ಎವ್ರಿಥಿಂಗ್ ಇಸ್ ಶೋಯಿಂಗ್ ಇನ್ ದ ಕ್ಲಾಸ್ಟರ್ ಬೋರ್ಡ್, ಅದನ್ನು ಆಫ್ಟರ್ ವರ್ಕ್ ಮೇಕ್ ರೀಸೆಟ್. ಓಕೆ, ಇದು ಲಕ್ಸುರಿ ವೆಹಿಕಲ್ ಸರ್ವಿಸ್ ಅಂತ ಹೇಳಿದ್ರೆ ಅದು ಸಣ್ಣ ಪುಟ್ಟ ಇದೇನಲ್ಲ, ವಿಷಯನಲ್ಲ, ಅದರಿಂದ ತುಂಬ ಜನ ಹೆದರ್ತಾರೆ. ಬಟ್ ಇಲ್ಲಿ ಹೆದರಂಥ ಅವಶ್ಯಕತೆ ಇಲ್ಲ, ಯಾಕೆಂತ ಹೇಳಿದ್ರೆ ಇವರಿಗೆ ಆ ಎಕ್ಸ್ಪೀರಿಯೆನ್ಸ್ ಇದೆ, ಒಂದು ಇಂಟರ್ನ್ಯಾಷನಲಲ್ಲಿ ಕೆಲಸ ಮಾಡಿ ಬಂದಂಥವ್ರು, ಅವರಿಗೆ ಆ ಎಕ್ಸ್ಪೀರಿಯೆನ್ಸ್ ಇದೆ. ಅದು ನಾವೀಗ ಹೇಳಬೇಕು ಅಂತಿಲ್ಲ. ಇಲ್ಲ ಅಂತೇಳಿದ್ರೆ ಇಷ್ಟು ಒಂದು ದೊಡ್ಡ ದೊಡ್ಡ ಗಾಡಿಗಳು, ಪೋಸ್ಟರ್ ಗೈನೇ ಇದೆ, BMW X7 Series ಇದೆ, BMW 5 Series ಇದೆ, 800 ಇದೆ, ವ್ಯಾಗನರ್ ಇದೆ, ಸ್ಕಾರ್ಪಿಯೋ ಇದೆ, ಈಗ ಇಲ್ಲಿ ಮರ್ಸಿಡಿಸ್ ಬೆನ್ಸ್ ಇದೆ, ಆಡಿ ಇಂಜಿನ್ ಕೆಲಸ ನಡೀತಾ ಇದೆ. ಹಾಗೆಯೇ ಈಗ ನಮ್ಮ ಲೋ ಸೆಗ್ಮೆಂಟ್ ವೆಹಿಕಲ್ಸ್, ಇಂಡಿಯನ್ ವೆಹಿಕಲ್ಸ್ ಅಂದರೆ ಎಟಿಯೋಸ್ ಈ ಥರದ್ದೆಲ್ಲ, ಈ ಗಾಡಿಗಳು ಇಲ್ಲಿದೆ, ಎಟಿಯೋಸು ಮತ್ತು ಹೋಂಡಾ ಅಮೇಝು ನ್ಯಾನೋ, ಪ್ರತಿಯೊಂದು ಗಾಡಿಗಳು ಇವರು ಕೆಲಸ ಮಾಡ್ತಾಯಿದ್ದಾರೆ. ಸರ್, ಈಗ ಇದು ಏನು ಕೆಲಸಕ್ಕೆ ಬಂದಿರೋ ಸರ್? ರಿಮೂವ್ ಮಾಡಬೇಕು ಅಂದರೆ ಇದು ಇಂಜಿನ್ ಇನ್ಸೈಡ್. ಓಕೆ, 90% ಇಂಜಿನ್ ರಿಮೂವ್ ಆಗಬೇಕು. ಓಕೆ, ರಿಮೂವ್ ಆಗಿ ಫಿಟ್ ಆಗಿ ಪ್ರೆಸೆಂಟ್ ರೆಡಿಯಾಗಿ ನಿಂತಿದೆ. ದೆನ್ ದಿಸ್ ಇಸ್ ದ ಒನ್ ನ್ಯಾನೋ ಆಟೋ ಟ್ರಾನ್ಸ್ಮಿಷನ್. ಆಟೋ ಟ್ರಾನ್ಸ್ಮಿಷನ್, ಓಕೆ. ಆಟೋ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನಿಕ್ ಯೂನಿಟ್ ಫೇಲ್ಯೂರ್ ಆಗಿತ್ತು. ಓಕೆ, ಇದು ಪ್ರೆಸೆಂಟ್ ರೆಡಿ ಆಗ್ತಾ ಇದೆ. ರೆಡಿ ಆಗ್ತಾ ಇದೆ. ದಟ್ ಮರ್ಸಿಡಿಸ್, ಮರ್ಸಿಡಿಸ್ ಒಂದು ಆಟೋ ಟ್ರಾನ್ಸ್ಮಿಷನ್, ಇದು ಆಟೋ ಟ್ರಾನ್ಸ್ಮಿಷನ್, ಇದು ಕಂಪ್ಲೇಂಟ್ ಇದೆ ಅಂತ. ದಟ್ ಇಸ್ ಒನ್ BMW ಇಂಜಿನ್ ನೋಡ್ತಾ ಇರ್ಬೋದು ನೀವು. BMW ಇಂಜಿನ್ ಸಮೇತ ಬಿಚ್ಚಿ ಇಟ್ಟಿದ್ದಾರೆ. ಇಂಜಿನ್ನು, ಇದು ಹೌಸಿಂಗು, ಗೇರ್ ಬಾಕ್ಸು, ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾಯಿದ್ದಾರೆ. ಸರ್, ಈಗ ಸ್ಪೇರ್ಸ್ ಈ ಥರದ್ದೆಲ್ಲ ನಿಮಗೆ ನೀವೇ ತಂದು ಎಲ್ಲ ಇದು ಮಾಡ್ಕೊಳ್ತೀರಾ? ನಾವೇ ತರ್ತೀವಿ. ಓಕೆ, ಸೊ ಸಮ್ ಸ್ಪೇರ್ಸ್ ಬ್ಯಾಂಗ್ಳೂರು ಅವೈಲಬಿಲಿಟಿ ಇದೆ, ಸಮ್ ಸ್ಪೇರ್ಸ್ ಡೆಲ್ಲಿ ಅವೈಲಬಿಲಿಟಿ ಇದೆ. ಓಕೆ, ಎಲ್ಲ ಫೋನ್ ತ್ರೂ ಕಾಂಟ್ಯಾಕ್ಟ್ಸ್ ಇಮಿಡಿಯೇಟ್ ಆಗಿ. ಎಲ್ಲಿಂದನೇ ಆದರೂ ನೀವೇ ತಂದು ಇದು ಮಾಡ್ಕೊಡ್ತೀರಾ? ಕಸ್ಟಮರ್ಸಿಗೆ ಯಾವುದು ಇದು ಕೊಡಲ್ಲ ಅದು? ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆ, ಸೊ ಇಮಿಡಿಯೇಟಾಗಿ ನೀವೇ ತರಿಸಿ ಅರೇಂಜ್ ಮಾಡಿ ಇದು ಮಾಡ್ಕೊಡ್ತೀರಾ. ಈಗ ಕೆಲವರಿಗೆ ಕೆಲವರು ಹೇಳ್ತಾರೆ ಸ್ವಲ್ಪ ಲೋ ಮಾಡೆಲ್ ವೆಹಿಕಲ್ಸ್ ಇರುತ್ತೆ, ಒಂದು 2010-12 ಮಾಡೆಲ್ ಗಾಡಿಗಳಿರುತ್ತೆ. ಅಂಥವ್ರಿಗೆ ಈಗ ಅವ್ರು ಹೇಳ್ತಾರೆ ನಮಗೆ ಹೊಸದು ಬೇಕಾಗಿಲ್ಲ, ಸೆಕೆಂಡ್ ಹ್ಯಾಂಡ್ ಸಿಕ್ಕಿದ್ರೆ ಹಾಕಿ ಅಂತ ಹೇಳ್ತಾರೆ. ಯೂಸ್ ಮಾರ್ಕೆಟಲ್ಲಿ ಶಜ್ಜಾ ಅನ್ನೋದು ದುಬೈಯಲ್ಲಿ ವರ್ಲ್ಡ್ ನಂಬರ್ 1 ಮಾರ್ಕೆಟ್. ಓಕೆ, ಒಯಿ ಪಾರ್ಟ್ಗಳು, ಒರಿಜಿನಲ್ ಪಾರ್ಟ್ಗಳು ತುಂಬ ರೀಸನಬಲ್ ಆಗಿ ಸಿಗುತ್ತೆ. ಓಕೆ, ಅದನ್ನ ಇಂಪೋರ್ಟ್ ಮಾಡ್ಕೊಡ್ತೀನಿ, ಅದನ್ನು ಫಿಕ್ಸ್ ಮಾಡ್ಕೊಡ್ತೀನಿ. ಈಗ ಪೋರ್ಷೆ ಅದಕ್ಕೆ ಈಗ ಟೈಮ್ ತಗೊಳುತ್ತೆ ಸ್ವಲ್ಪ ಅಷ್ಟೇ, ಏನಿಲ್ಲ, ವಿತ್ ಇನ್ ವೀಕಲ್ಲಿ ನಿಮಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಓಕೆ, ಈ ಪೋರ್ಷೆಗೆ ಟೈಲ್ಯಾಂಪು, ಮೋನೋಗ್ರಾಮ್ಸು ಇವೆಲ್ಲೂ ಏನು ಸಿಗಲ್ಲ. ಓಕೆ, ಸೊ ಶೋರೂಮ್ ಹೋದರೆ ವೆರಿ ಎಕ್ಸ್ಪೆನ್ಸಿವ್. ಓಕೆ, ಇವಾಗ ದುಬೈಯಿಂದ ತಂದು ಫಿಟ್ ಮಾಡಿದ್ದೀನಿ ನೋಡಿ. ಓಕೆ, ಈಗ ಅಲ್ಲಿಂದ ತರಿಸಿ ಎಲ್ಲ ಫಿಟ್ ಮಾಡಿರೋದು, ಏನೆಲ್ಲ ಫಿಟ್ ಮಾಡಿದ್ರು ಸರ್? ಹೆಡ್ಲೈಟು, ರಿಯರ್ ಟೈಲ್ಯಾಂಪು, ರಿಯರ್ ಟೈಲ್ಯಾಂಪ್, ಓಕೆ, ಸಮ್ ಅದರ್ ಇಂಜಿನ್ ಪಾರ್ಟ್ಸ್. ಓಕೆ, ಎಲ್ಲ ಅಲ್ಲಿಂದ ಹೊರಗಡೆಯಿಂದ ತರಿಸಿ ಮಾಡ್ಕೊತೀವಿ. ಕಸ್ಟಮ್ಸ್ ಟ್ಯಾಕ್ಸ್ ಅದು ಒಂದು ಎಕ್ಸ್ಟ್ರಾ ಯೂಸ್ ಪಾರ್ಟಲ್ಲಿ, ಸೊ ನ್ಯೂ ಪಾರ್ಟಿಗಿಂತಲೂ ಯೂಸ್ ಪಾರ್ಟಲ್ಲಿ ಅದು ಟ್ಯಾಕ್ಸ್ ಕಮ್ಮಿನೇ ಬರುತ್ತಲ್ಲ, ಕಡಿಮೆ ಬರುತ್ತೆ. ಓಕೆ, ಹಾಗಾಗಿ ಅದೀಗ ತರಿಸೋದ್ರಲ್ಲಿ ಏನೂ ತೊಂದರೆ ಏನಿಲ್ಲ, ಅದೆಲ್ಲ ನೀವೇ ನೋಡ್ಕೊಳ್ತೀರಾ? ಅದೆಲ್ಲ ನಾವೇ ಜವಾಬ್ದಾರಿ, ನಾವೇ ತರಿಸ್ತೀವಿ. ಓಕೆ, ಈಗ ನಿಮಗೆ ಅದೇನೆ, ಈಗ ಎಲ್ಲರಿಗೂ ತುಂಬ ಜನಕ್ಕೆ ಡೌಟ್ ಇರೋವಂಥದ್ದು, ಈಗ ಸ್ಪೇರ್ ಪಾರ್ಟ್ಸ್ ಇದೆಲ್ಲ ಇದು ಮಾಡಿದ್ರೆ
ನಮಗೆ ಸೆಕೆಂಡ್ ಹ್ಯಾಂಡಲ್ ಸಿಗುತ್ತಾ, ಈಗ ಯೂಸ್ಡ್ ಪೇಪರ್ ಸಿಗುತ್ತಾ ಅಂತ ನೋಡ್ತಾರೆ. ಅಂಥವ್ರಿಗೂ ಆಪ್ಷನ್ಸ್ ಇದೆ, ಯಾವುದಕ್ಕೂ ತಲೆ ಇಡಿಸ್ಕೊಳ್ಳಂಗಿಲ್ಲ. ಗಾಡಿ ತಂದು ಈ ಥರ ಕಂಪ್ಲೇಂಟ್ ಇದೆ, ಇದೆ ಈ ಥರ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಟ್ಟು ಹೋದರೆ ಏನು ಕಂಪ್ಲೇಂಟ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಅದನ್ನು ಅವರು ನೋಡಿ ನಿಮಗೆ ಹೇಳ್ತಾರೆ ಈ ಥರ ಅಲ್ಲ ಈ ಥರ ಅಂತ. ಅದಕ್ಕೆ ಓಕೆ ಅನ್ನೋದಾದರೆ ಅವರು ಎಲ್ಲ ಇದನ್ನು ಮುಗಿಸಿ ನಿಮಗೆ ಕರೆದು ನಿಮಗೆ ಕೀ ಕೊಡ್ತಾರೆ, ಗಾಡಿ ರೆಡಿ ಮಾಡಿ ತೊಗೊಂಡು ಹೋಗ್ಬೋದು. ಆ ಒಂದು ಇದರಲ್ಲಿದೆ, ಆ ಒಂದು ಎಕ್ಸ್ಪೀರಿಯೆನ್ಸ್ ಅವರಿಗಿದೆ. ಸರ್, ಈಗ ನೀವು ಸೌದಿಯಲ್ಲೆಲ್ಲ ಹೊರಗಡೆ ಇದ್ರಿ ಅನ್ಸುತ್ತೆ, ಸೌದಿ ದುಬೈಯಲ್ಲಿ ದುಬೈಯಲ್ಲಿ ಇದ್ರಿ, ಅಲ್ಲೂ ಇದೆ ಸೇಮ್ ಫೀಲ್ಡಲ್ಲಿ. ಓಕೆ, ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್. ಓಕೆ, ಇಷ್ಟು ಎಕ್ಸ್ಪೀರಿಯೆನ್ಸ್ ಇದ್ಮೇಲೆ ಅದು ಈಗ ಲಕ್ಸುರಿ ಗಾಡಿಗಳಲ್ಲಿ ತುಂಬ ವರ್ಷ, 12 ವರ್ಷ ಅವರು 15 ವರ್ಷ ಅಲ್ಲೇ ಇದ್ದಾರೆ, ಅಲ್ಲಿ ದುಬೈಯಲ್ಲೇ ಇದ್ದಾರೆ. ಅಂಥದ್ರಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋದ್ರ ಹತ್ರ ಯಾವುದೇ ಕಾರಣಕ್ಕೂ ಟೆನ್ಷನ್ ಇಲ್ಲದೆ ಗಾಡಿ ಕೊಡ್ಬೋದು. ಯಾಕೆಂತ ಹೇಳಿದ್ರೆ ಈಗ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಗಾಡಿಗಳಿದೆ, ಎಲ್ಲ ಗಾಡಿನೂ ಅವರು ಖುದ್ದಾಗಿ ಹೋಗಿ ನೋಡ್ತಾ ಇರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ. ಈಗ ಅವ್ರ ಜೊತೆ ಅವರಿಗೆ ಕೆಲಸದವ್ರು ಇದ್ದಾರೆ, ಬಟ್ ಆದ್ರೂ ಅವರೇ ಖುದ್ದಾಗಿ ಹೋಗಿ ಎಲ್ಲ ಕೈ ಹಾಕಿ ನೋಡ್ತಾರೆ, ಇದು ಏನು ಎಂಥದ್ದು ಈಗ ಮಾಡಿ ಆಗ ಮಾಡಿ ಅಂತ ಹೇಳಿ ಅವ್ರು ನಿಂತು ಮಾಡಿಸ್ತಾರೆ. ಅವರು ನಿಂತು ಕೆಲಸ ಮಾಡ್ತಾ ಇದ್ದಾರೆ, ಅವರು ಓನರ್ ಅಂತೇಳಿ, ವರ್ಕ್ಶಾಪ್ ಓನರ್ ಅಂತೇಳಿ ಏನು ಇದು ಮಾಡ್ತಾ ಇಲ್ಲ ಅವರು. ಬನ್ನಿ, ನಾವು ಪೋಸ್ಟರ್ ಒಂದು ತೋರಿಸ್ತೀನಿ. ಪೋಸ್ಟರ್ದೆಲ್ಲ ಸ್ಪೇರ್ ಪಾರ್ಟ್ಸ್ ಇಲ್ಲಿ ಹೊರಗಡೆ ಸಿಗಲ್ಲ ಮೇಯ್ನು, ಇದೆಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಹೊರಗಡೆ ಇಲ್ಲಿ ಸಿಗಲ್ಲ. ಶೋರೂಮಿಗೆ ಹೋಗ್ಬೇಕು, ಶೋರೂಮ್ ಕಂಪ್ನಿಗೆ ಹೋಗ್ಬೇಕು. ಕಂಪ್ನಿಗೆ ಹೋದರೆ ತುಂಬಾ ಹೆವಿ ಅಮೌಂಟ್ ಬರುತ್ತೆ, ಇದು ಇದೆಲ್ಲ ತುಂಬ ಹೆವಿ ಬರುತ್ತೆ, ಲಕ್ಷಗಟ್ಟಲೆ ಬರುತ್ತೆ. ಅಂಥದ್ದು ಹೊರಗಡೆಯಿಂದ ತುಂಬ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ಯೂಸ್ಡ್ ಸೆಕೆಂಡ್ ಅಂದರೆ, ಈ ದುಬೈಲೆಲ್ಲ ಸೆಕೆಂಡ್ ಅಂತ ಹೇಳಿದ್ರೆ ಹೊಸದಾಗೇ ಇರುತ್ತೆ, ಏನು ಸ್ಕ್ರ್ಯಾಚಸ್ ಆಗಲಿ ಇದಾಗಲಿ ಕಲರ್ ಶೇಡ್ ಆಗಲಿ ಏನೂ ಇರಲ್ಲ ಆ ಥರದ್ದು ಒಂದು ಇದು ಸಿಗುತ್ತೆ. ಜೊತೆಗೆ ಈ ಲೈಟು, ಹೆಡ್ಲೈಟು ಮತ್ತು ಟೈಲ್ ಲೈಟ್ ಎಲ್ಲ ನಾನು ನೋಡಿಲ್ಲ, ಬನ್ನಿ ನಿಮ್ಮ ಜೊತೆಗೇ ನಾನು ನೋಡ್ತೀನಿ. ಟೈಲ್ ಲೈಟು ಇದು ಕೂಡ ನೋಡಿ, ಹೊಸ ಪೀಸ್ ಏನಿದೆ ಅದೇ ಕಂಡೀಷನಲ್ಲಿದೆ. ಇದನ್ನೆಲ್ಲ ಇವರು ತಂದು ಈಗ ಫಿಟ್ ಮಾಡಿಸಿರೋದು, ಏನು ಹೊಸದೇನು ಬರುತ್ತೆ ಅದೇ ಥರ ಬರುತ್ತೆ. ಈಗ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇರ್ಬೋದು, ಹಳೆ ಗಾಡೀಲಿ ಹೊಸ ಐಟಮ್ ಕೂತಿರೋ ಥರ ಕಾಣಿಸ್ತಾ ಇದೆ ನಿಮಗೆ. ಬಟ್ ಇದು ಹೊಸದಲ್ಲ, ಇದು ಸೆಕೆಂಡ್ ಹ್ಯಾಂಡ್ ಪೀಸು, ಸೆಕೆಂಡ್ ಪೀಸನ್ನು ತಂದು ಹಾಕಿರೋಂಥದ್ದು. ಪೋಸ್ಟ್ ಗೈನ ಗಾಡಿ, ಈ ಗಾಡಿದು ಏನಾದರೂ ರಿವ್ಯೂ ಡೀಟೇಲ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಹಾಕ್ಕೊಡ್ತೀನಿ ನಿಮಗೆ. ಯೂಸ್ಡ್ ತಂದಿರೋದು ತರಿಸಿರೋದು ಯೂಸ್ ಪಾರ್ಟ್, ಅದನ್ನೇ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿದವ್ರಿಗೆ ಗೊತ್ತಾಗುತ್ತೆ ಅದು ಏನಂತ ಹೇಳಿದ್ರೆ, ಹಳೆ ಗಾಡಿಗೆ ಹೊಸ ಪೀಸ್ ಕೂರಿಸಿರೋ ವ್ಯತ್ಯಾಸ ಗೊತ್ತಾಗುತ್ತೆ. ಬಟ್ ಇದು ಯೂಸ್ಡ್, ಇದು ಯಾಕೆಂತ ಹೇಳಿದ್ರೆ ಅಲ್ಲಿ ಅಂತ ಹೇಳಿದ್ರು ಯೂಸ್ಡ್ ಅಂತ ಹೇಳಿದ್ರು ಅಷ್ಟು ಗೊತ್ತಾಗಲ್ಲ ಅನ್ಸುತ್ತೆ. ಸರ್, ಈಗ BMW X5 ಇದೆ, ಇದೇನು ಕೆಲಸಕ್ಕೆ ಬಂದಿದೆ ಅಂತ ಹೇಳ್ಬೋದು? ಸೆನ್ಸರ್ ಇಶ್ಯೂಸ್, ಇದರಿಂದ ABS ಅಂಡ್ ಟ್ರಾಕ್ಷನ್ ಸರ್ಕ್ಯೂಟ್ ಅಲ್ಲಿ ಇದು ಬ್ರೇಕ್ ಅಪ್ಲೈ ಆಗ್ತಾ ಇರಲ್ಲ. ಓಕೆ ಓಕೆ, ಸೊ ಅದು ಸ್ಪೀಡ್ ಸೆನ್ಸರ್ ಹೋಗಿರುತ್ತೆ, ಅದನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ರೆಡಿ ಡನ್ ಜಾಬ್. ಓಕೆ, ಇದು BMW ಬಂದು ಅದು ಹೊಸ ಗಾಡಿ, ಅದು ಸ್ಪೀಡ್ ಸೆನ್ಸರ್ ಏನು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅದು ರೆಡಿ ಆಗಿದೆ. ಮತ್ತು ಇದೊಂದು ಸ್ವಲ್ಪ ಹಳೆ ಗಾಡಿ ಇದೆ, ಇದು ಫುಲ್ ವರ್ಕ್ ಇರಬೇಕು. ಇದು ಇಂಜಿನ್ ಜಾಬ್, ಇದು ಇಂಜಿನ್ ಜಾಬ್, ಇಂಜಿನ್ ಮತ್ತು ಟಿಂಕರಿಂಗ್ ಎಲ್ಲ ಇದೆ ಅನ್ಸುತ್ತೆ. ಓಕೆ, ಇದೆಲ್ಲ ಸ್ಪೇರ್ ಪಾರ್ಟ್ಸ್ ಇಲ್ಲಿ ಹೊರಗಡೆ ಸಿಗುತ್ತಲ್ಲ ಸರ್? ಈ BMW 5 ಸೀರೀಸ್ ಇದರಲ್ಲ, 3 ಸೀರೀಸ್, 5 ಸೀರೀಸ್. ಓಕೆ, ಈ ಥರ ಗಾಡಿಗಳದ್ದು ಸ್ವಲ್ಪ ಹೈಯರ್ ಎಂಡ್ ವೆಹಿಕಲಲ್ಲಿ ಓಕೆ ಕಷ್ಟ ಇದೆ. ಓಕೆ, ತರಿಸ್ಕೊಂಡು ಓಕೆ, ತೊಂದರೆ ಅದೇ ವಿತಿನ್ ವೀಕ್, ಒಂದು ವೀಕ್ 15 ಡೇಸಲ್ಲಿ ನೀವೆಲ್ಲ ಕೆಲಸ ಮುಗಿಸಿ ಕೊಡ್ತೀರಾ? ತರಿಸಿ, ಈಗ ಸ್ಪೇರ್ ಪಾರ್ಟ್ಸ್ ಏನೋ ಬೇಕು ಅನ್ನೋದಾದರೆ. ಓಕೆ, ಮತ್ತು ಇನ್ನೇನು, ಇನ್ನು ಅದೆಲ್ಲ ನಿಮ್ಮದೇನಾ ಗಾಡಿಗಳು? ಅಲ್ಲೂ ಇಲ್ಲಿ ನಿಮಗೆ, ಅಲ್ಲಿ ನಿಮಗೆ ತುಂಬ ಗಾಡಿಗಳು ಕಾಣಿಸ್ತಾ ಇರ್ಬೋದು, ಜೀಪು ಇದೆಲ್ಲ ಕಾಣಿಸ್ತಾ ಇರ್ಬೋದು. ಅದು ಬಂದು ಇವ್ರದೇ, ಇವ್ರದೇ ಒಂದು ಕೆಲಸಕ್ಕೆ ಬಂದು ನಿಂತಿರೋಂಥ ಗಾಡಿ, ಇವ್ರದೇ ಕೆಲಸಕ್ಕೆ ಬಂದು ನಿಂತಿರೋಂಥ ಗಾಡಿಗಳು. ಇದು ಈಗ ಮೈಸೂರಲ್ಲಿ, ಮೈಸೂರು ಅಕ್ಕಪಕ್ಕ ಸುತ್ತಮುತ್ತ ಇರೋವಂಥವ್ರಿಗೆ ಯಾವುದೇ ಟೆನ್ಷನ್ ಇಲ್ಲದೆ ಲಕ್ಸುರಿ ವೆಹಿಕಲ್ಸನ್ನು ಮೈಂಟೈನ್ ಮಾಡ್ಬೋದು. ಈಗ ನಾನು ಎಕ್ಸಾಂಪಲಾಗಿ ಅದ್ರದ್ದೊಂದು ಇದು ಕೇಳ್ತೀನಿ, ಏನಾಗಿದೆ, ಏನು ಕಾಸ್ಟ್ ಬರುತ್ತೆ ಏನು ಅನ್ನೋದು. ಇದು ವರ್ಕ್ಶಾಪ್ ಬಂದು ಪ್ರದೀಪ್ ಮೋಟರ್ಸ್, ವಿ ರಿಪೇರ್ ಸರ್ವಿಸ್ ಆಲ್ ಕೈಂಡ್ ಆಫ್ ಇಂಡಿಯನ್ ಆ್ಯಂಡ್ ಇಂಪೋರ್ಟೆಡ್ ವೆಹಿಕಲ್ಸ್. ಹೈ ಟೆನ್ಷನ್ ಡಬಲ್ ರೋಡ್ ಊಟಿಗಳಿ ಅದ್ರದ್ದೊಂದು ವ್ಯತ್ಯಾಸ, ವೇರಿಯೇಷನ್ ಏನು ಬರುತ್ತೆ ಅದನ್ನು ನೋಡೋಣ, ಅದರ ರೇಟದ ವ್ಯತ್ಯಾಸ ಏನು ಬರುತ್ತೆ ಅಂತ ಅದನ್ನು ನೋಡೋಣ, ಅದನ್ನು ಅವ್ರನ್ನ ಕೇಳಿ ನೋಡೋಣ. ಅವರೀಗ ಸ್ವಲ್ಪ ಬ್ಯುಸಿ ಇದ್ದಾರೆ, ತುಂಬ ವರ್ಕ್ ಇದೆ, ತುಂಬ ಕೆಲಸಗಳು ಮಾಡ್ತಾಯಿದ್ದಾರೆ ಅವರು. ಹೈ ಎಂಡ್ ಗಾಡಿಗಳು ಜಾಸ್ತಿ ತೊಗೊಳ್ತಾ ಇದ್ದಾರೆ, ಲೋ ಎಂಡು ನಮ್ಮ ಇಂಡಿಯನ್ ಸೆಗ್ಮೆಂಟ್ ಲೋ ಎಂಡ್ ಗಾಡಿಗಳು ಸ್ವಲ್ಪ ಕಮ್ಮಿನೇ, ಆದ್ರೂ ಬರ್ತಾಯಿದೆ. ಅವ್ರ ಪರಿಸರದಲ್ಲೇ ತುಂಬ ಗಾಡಿಗಳಿದೆ, ಅದು ಬರ್ತಾಯಿದೆ. ಬನ್ನಿ, ಅದ್ರದ್ದು ಡಿಫ್ರೆನ್ಸ್ ಏನು ಏನಿದೆ ನೋಡೋಣ ಬನ್ನಿ. ಈಗ ಇದನ್ನೆಲ್ಲ ಹೊಸದು ಫಿಟ್ ಮಾಡಿದ್ದಾರೆ, ಹೊಸದಲ್ಲ ಒಂದು ಯೂಸ್ಡ್ ಒಂದು ಮೆಟೀರಿಯಲ್ ಫಿಟ್ ಮಾಡಿದ್ದಾರೆ, ಹೊಸದಾಗೇ ಇದೆ ಅದು. ಸ್ವಲ್ಪ ಯಾವುದು ಶೇಡಿಂಗ್ ಸ್ಕ್ರ್ಯಾಚಸ್ ಏನು ಇಲ್ಲದೆ ನಿಮಗೆ ಕಾಣಿಸ್ತಾ ಇರ್ಬೋದು.
ತುಂಬ ನೀಟಾಗಿರೋಂಥದ್ದು ಫಿಟ್ ಮಾಡಿದ್ದಾರೆ. ಅದರದ್ದು ಡಿಫ್ರೆನ್ಸಸ್ ಈಗ ಕಂಪ್ನಿ ಫಿಟ್ಟಿಂಗ್ ಬರುವಾಗ ಮತ್ತು ಇದಕ್ಕೆ ಏನು ಫಿಟ್ಟಿಂಗ್ ಇದು ಬರುತ್ತೆ, ಎಕ್ಸ್ಪೆನ್ಸಸ್ ಬರುತ್ತೆ. ಹೊಲೋಗ್ರಾಮ್ ಹೊಲೋಗ್ರಾಮ್ ಸಮೇತ ಹೊಸದು ತರಿಸಿದ್ದಾರೆ. ಇದು ಹೊಲೋಗ್ರಾಮ್ ಇರಲಿಲ್ಲ, ಹೊಲೋಗ್ರಾಮ್ ಸಮೇತ ಇದು ಇದನ್ನು ಅಲ್ಲಿಂದ ಹೊರಗಡೆಯಿಂದ ತರಿಸಿ ಸರ್. ಇದನ್ನು ಇದು ಇಲ್ಲಿ ಸಿಗೋದು ಕಷ್ಟ, ಕಂಪ್ನಿಯಿಂದನೇ ತೊಗೊಬೇಕು. ಇದನ್ನು ತರಿಸಿದ್ದಾರೆ ಸರ್. ಈಗ ಹೆಡ್ಲೈಟು ಮತ್ತು ಟೈಲೈಟ್ಸ್ ಎಲ್ಲ ಫಿಟ್ ಮಾಡಿಸಿದ್ದೀರಾ? ಈಗ ನಾವು ಕಂಪ್ನಿಯಿಂದ ಫಿಟ್ ಮಾಡಿಸುವಾಗ ಮತ್ತು ಇಲ್ಲಿ ಈ ಥರ ಸೆಕೆಂಡ್ಸ್ ತರಿಸಿ ಫಿಟ್ ಮಾಡಿಸುವಾಗ ಏನು ಡಿಫ್ರೆನ್ಸಸ್ ಏನು ಎಷ್ಟು? ಲಾಟ್ ಆಫ್ ಡಿಫ್ರೆನ್ಸು. ಓಕೆ, ಇದರಲ್ಲಿ ಬ್ಲ್ಯಾಕ್ ಟುಗೆದರ್ ಹೆಡ್ಲೈಟ್ ಕಾಸ್ಟ್ ಇದೆ. ಓಕೆ, ಅದೇ ಹೇಳಿದೆ ಒಂದು ಲಕ್ಷ ಗಂಟಲೆ ಬರುತ್ತೆ ಅದು ಹೆಡ್ಲೈಟ್ಸ್. ಆದರೆ ಇದು ವೆರಿ ಚೀಪರ್. ಓಕೆ, 10-12,000 ಇಂಡಿಯನ್ ರುಪೀಸ್ಗೆ ಸಿಗುತ್ತೆ. ಇಷ್ಟು ಕಮ್ಮಿಗೆ ಬರುತ್ತಾ? ಬರುತ್ತೆ. ಅದನ್ನ ಗೈಸ್ ನೋಡಿ, ಇದು ಹೆಚ್ಚು ಕಮ್ಮಿ ಒಂದು ಕಾಲಿಂದ 1.5 ಲಕ್ಷ ಬರುತ್ತೆ ಪೇರ್. ಇದು ಎಂಥದ್ದನ್ನು 10-12 ಸಾವಿರ ರೂಪಾಯಿ ಇಂಡಿಯನ್ ಮಣಿ ಇಲ್ಲಿ ತಲುಪಿ ಅವರು ಫಿಟ್ಟಿಂಗ್ ಸೇರಿನ ಇಲ್ಲ ವಿತೌಟ್ ಫಿಟ್ಟಿಂಗ್ ವಿತೌಟ್ ಫಿಟ್ಟಿಂಗ್ ಫಿಟ್ಟಿಂಗ್ ಚಾರ್ಜಸ್ ಅದರ್ಸ್ ಬರುತ್ತೆ ಟೋಟಲ್. ನಿಮಗೆ ಡಿಪೆಂಡ್ಸ್ ಆಫ್ ವೆಹಿಕಲ್ ಫಿಟ್ಟಿಂಗ್ ಇದನ್ನು ಫಿಟ್ ಮಾಡಬೇಕು ಪೋರ್ಷನ್ ಹೆಡ್ಲೈಟ್ ಏನ ಅಂದರೆ ಓಕೆ ಒಂದು ಟೆಕ್ನಿಕಲಿ ಫಿಟ್ ಮಾಡಬೇಕು. ಓಕೆ, ಅದೇ ಅದೇ ಅದು ಕೆಲಸಗಳು ಇದೆ ಇರುತ್ತೆ ಬೋಲ್ಟು ಅಂತ ಜನಗಳಿಗೆ ಗೊತ್ತಾಗಲ್ಲ. ಓಕೆ, ಅದರ್ಸ್ ಟೆಕ್ನಿಷಿಯನ್ಸ್ಗು ಅದು ಗೊತ್ತಿಲ್ಲ. ಇವಾಗೆಲ್ಲ ಯೂಟ್ಯೂಬ್ ನೋಡಿ ಇದು ಮಾಡ್ತಾರೆ, ಬಟ್ ಪ್ರಾಕ್ಟಿಕಲಿ ಅದು ಗೊತ್ತಿರೋರು ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ರು ಈಗ ನಾವು ಎಷ್ಟೇ ಯೂಟ್ಯೂಬ್ ಅಲ್ಲ ಎಲ್ಲೇ ನೋಡು ಮಾಡಿದ್ರು ಅದು ವ್ಯತ್ಯಾಸ ಒಂದೇ ಬರುತ್ತೆ. ಅದು ಅದು ಫಿಟ್ಟಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ ಅಂದರೆ ಇದ್ರದ್ದು ಚಾರ್ಜಸ್ಸು ಈಗ ನೋಡಿ 1-1.5 ಲಕ್ಷ ರೂಪಾಯಿ ಹತ್ತತ್ರ ಬರೋಂಥ ಈ ಒಂದು ಪೇರು ನಿಮಗೆ 12-15 ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್. ಆದ್ರೂ 10% ನಿಮಗೆ ಸಿಗ್ತಾ ಇದೆ, ಬರೀ 100-10% ನಿಮಗೆ ಈ ಐಟಮ್ಸ್ ನಿಮಗೆ ಸಿಗುತ್ತೆ. ಆ ಒಂದು ಇದು ಆ ಒಂದು ನಿಮಗೆ ಇಲ್ಲಿ ಸಿಗುತ್ತೆ ಏನಂತ ಹೇಳಿದ್ರೆ ಆ ಒಂದು ಬೆನಿಫಿಟ್ ಸಿಗುತ್ತೆ. ಈ ಥರ ಬಂದಾಗ ಹೊರಗಡೆ ಬಂದಾಗ ನೀವು ಕಂಪ್ನಿಗೆ ಹೋದರೆ ಯಾವುದೇ ಕಾರಣಕ್ಕೂ ಅವರು ಯೂಸ್ಡ್ ಆಗಲಿ ಸೆಕೆಂಡ್ಸ್ ಆಗಲಿ ಹಾಕ್ಕೊಡಲ್ಲ, ಅವರು ಹೊಸದೇ ಹಾಕಬೇಕು ಅಂತ ಹೇಳ್ತಾರೆ. ಅದೊಂದು ಇದು ಬರುತ್ತೆ ಅವ್ರ ಹತ್ರ ಸರ್. ಈಗ ನಿಮಗೆ ಇಲ್ಲಿ ಮೈಸೂರಲ್ಲಿ ಬೇರೆ ಕಡೆ ಏನಾದರೂ ಇದೆಯಾ? ಇಲ್ಲಿ ಮಾತ್ರ ಬಾಡಿ ಶಾಪ್ ಬೇರೆ. ಓಕೆ, ಟೆಕ್ನಿಕಲಿ ನಾನು ಆಸ್ ಎ ಓನರ್ ನಾನು ಇಲ್ಲೇ ಇರ್ತೀನಿ. ಓಕೆ, ಬಾಡಿ ಶಾಪ್ ಅನ್ನ ನಮ್ಮ ಹುಡುಗನ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದಾ? ಶೋರ್, 6362-6362-0234-234 ಇಲ್ಲಿ ಮೇಲ್ಗಡೆ ಬೋರ್ಡಲ್ಲಿ ಇದೆ ನಂಬರು, ಪಾಸ್ ಮಾಡಿ ತಗೊಳ್ಳಿ. ಸರ್ ಪ್ರದೀಪ್ ಸರ್ ತುಂಬ ಥ್ಯಾಂಕ್ಸ್ ಸರ್, ಒಂದು ಈ ಥರ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ರಿ. ಪ್ರದೀಪ್ ಸರ್ ಹತ್ರ ನಾನು ನೆನ್ನೆ ಬಂದು ಮಾತಾಡ್ಕೊಂಡು ಹೋಗಿದೆ, ಯಾಕೆಂಥೇಳಿದ್ರೆ ಇದೆಲ್ಲ ನೋಡಿದಾಗ ನನಗೂ ಅನ್ನಿಸ್ತು ಏನಂತ ಹೇಳಿದ್ರೆ ನನ್ನ ಚಾನಲ್ ಇರೋದೇ ವೆಹಿಕಲ್ ರಿಲೇಟೆಡು, ಅದರಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋದು ಉದ್ದೇಶ. ಈ ಗಾಡಿಗಳನ್ನ ತೊಗೊಂಡು ಕಂಪ್ನಿಗೆ ಹೋಗೋಕ್ಕಿಂತ ಈ ಥರ ಬಂದು ಮಾಡಿಸೋದು ನಿಮಗೆ ಈ ಥರ ಬಂದು ಕೆಲಸ ಮಾಡಿಸೋದು ನಿಮಗೆ ತುಂಬ ಬೆನಿಫಿಟ್ ಅಂತ ಹೇಳ್ತೀನಿ. ಇದನ್ನು ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಹೊಸ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.